ಸದ್ದಿಲ್ಲದೆ ಕಬಾಡಿ ತಯಾರಿ ಕರಾವಳಿಯಲ್ಲಿ ನಡೀತಾ ಇದೆ. ರಾಜೇಶ್ ನಾಯ್ಕ್ ಅವರು ಈ ತಯಾರಿಗೆ ಒಂದಷ್ಟು ಪೋಷಕತನವನ್ನು ಕೂಡ ನೋಡ್ತಾ ಇದ್ದಾರೆ. ಸಾಮಾನ್ಯವಾಗಿ ರಾಜಕೀಯ ವ್ಯಕ್ತಿಗಳು ತಮ್ಮ ಜೊತೆ ಯುವಕರ ಗುಂಪೊಂದನ್ನು ಬೆಳೆಸ್ತಾರೆ, ಆದರೆ ಆ ಯುವಕರಿಗೆ ಒಂದಷ್ಟು ವ್ಯವಹಾರಗಳಿಗೆ ಪರವಾನಗಿ ನೀಡುವ ಮೂಲಕ ಬ್ಯಾನರ್ ಬಂಟಿಂಗ್ ಕಟ್ಟಲು, ತಮ್ಮ ಪರ ಪ್ರಚಾರ ಮಾಡಲು ಅಷ್ಟಕ್ಕೆ ಸೀಮಿತವಾಗಿರ್ತಾರೆ. ಆದರೆ ರಾಜೇಶ್ ನಾಯ್ಕ್ ಅವರು ಹಾಗಲ್ಲ, ಕಬಡ್ಡಿ ತಂಡವನ್ನು ಕಟ್ಟಿಕೊಳ್ತಾ ಇದ್ದಾರೆ. ಯಾವ ರೀತಿ ಅವರ ತಂಡದ ರಚನೆ ಆಗ್ತಾ ಇದೆ ನೋಡೋಣ. ಇವರೆಲ್ಲರೂ ಕಬಡ್ಡಿಯ ತರಬೇತಿಯನ್ನ ಪಡೆಯುತ್ತಿರುವ ಯುವಕರು, ಶಿಕ್ಷಣವನ್ನ ಅರ್ಧಕ್ಕೆ ಮುಗಿಸಿದವರು, ಕೆಲಸವಿಲ್ಲದೆ ಅಲೆದಾಡುತ್ತಿದ್ದ ಯುವಕರು ಸದ್ಯಕ್ಕೆ ಇಲ್ಲಿ ರಾಷ್ಟ್ರೀಯ ಮಟ್ಟದ ಕಬಡ್ಡಿ ಕೋಚ್ ಪ್ರದೀಪ್ ಅಧೀನದಲ್ಲಿ ಪಳಗುತ್ತಿದ್ದಾರೆ. ಸುಮಾರು 15 ಮಂದಿ ಇರುವ ಈ ತಂಡದಲ್ಲಿ ಒಂದಿಬ್ಬರಷ್ಟೇ ಶಿಕ್ಷಣವನ್ನ ಮುಂದುವರಿಸಿಕೊಂಡು ಹೋಗುತ್ತಿರುವವರು. ಗ್ರಾಮೀಣ ಪ್ರದೇಶದಿಂದ ಬಂದಿರುವ ಇವರೆಲ್ಲ ಕೆಲಸವಿಲ್ಲದೆ ಮುಂದಿನ ಭವಿಷ್ಯದ ಕುರಿತು ಚಿಂತಾಗ್ರಂತರಾಗಿದ್ರು. ಕಳೆದ 35 ದಿನಗಳಿಂದ ಇಲ್ಲಿ ತರಬೇತಿ ಪಡೆಯುತ್ತಿರುವ ಈ ಯುವಕರೆಲ್ಲ ಸದ್ಯ ಉತ್ತಮ ಭವಿಷ್ಯದ ಆಶಾಭಾವನೆಯಲ್ಲಿದ್ದಾರೆ. ಅಷ್ಟಕ್ಕೂ ಈ ಯುವಕರಿಗೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಬೆನ್ನುಲುಬಾಗಿ ನಿಂತವರು ಪ್ರಗತಿಪರ ಕೃಷಿಕ ಉಳೆಪ್ಪಾಡಿ ರಾಜೇಶ್ ನಾಯಕ್. ಮಂಗಳೂರಿನ ಹೊರವಲಯದ ಗಂಜಿಮಠದಲ್ಲಿರುವ ತಮ್ಮ ಒಡ್ಡೂರು ಫಾರ್ಮ್ನಲ್ಲಿ ಈ ಯುವಕರಿಗೆ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಯುವಕರಿಗೆ ಬೇಕಾಗುವ ತರಬೇತಿ ಪರಿಕರಗಳ ಸಹಿತ ಊಟ ವಸತಿಯನ್ನು ನೀಡುತ್ತಾ ಬಂದಿದ್ದಾರೆ. ಆಕ್ಚುಲಿ ಒಂದು ಕಬಡ್ಡಿ ತಂಡವನ್ನು ನಾವು ತಯಾರು ಮಾಡ್ತಾ ಇಲ್ಲ, ಒಂದು ನಮಗೆ ಅನಿರೀಕ್ಷಿತವಾಗಿ ಒಬ್ಬ ಯುವಕ ಈ ಬಗ್ಗೆ ಒಂದು ಒಲವಿದ್ದವ, ಕಬಡ್ಡಿ ಬಗ್ಗೆ ಮತ್ತು ಈ ಕ್ರೀಡೆ ಬಗ್ಗೆ ಒಲಗಿದ್ದವ, ನಮ್ಮನ್ನು ಅಪ್ರೋಚ್ ಆಗಿ ಈ ಥರ ಒಂದು ಕಬಡ್ಡಿ ಟೀಮ್ನ ಒಂದು ಗ್ರಾಮೀಣ ಪ್ರದೇಶದ ಕಬಡ್ಡಿ ಟೀಮನ್ನು ಕಟ್ತಾ ಇದ್ದೇವೆ. ಅವರಿಗೆ ಮಕ್ಕಳಿಗೆ ಒಂದು 2-3 ತಿಂಗಳ ಒಂದು ವ್ಯವಸ್ಥೆ ಇಲ್ಲಾಗಬೇಕು, ಇಲ್ಲಿ ಬಂದು ಇದ್ದು ಕ್ಯಾಂಪ್ ಮಾಡಬೇಕಂತ ಹೇಳುವಾಗ ನಾವು ಆಲೋಚನೆ ಮಾಡಿ ಅವರಿಗೆ ಪರ್ಮಿಷನ್ ಕೊಟ್ಟೆವು. ಅದರ ನಂತರ ಆ ಕಾನ್ಸೆಪ್ಟ್ ನಮಗೊಂದು ಡಿಫ್ರೆಂಟಾಗಿ ಕಂಡಿತ್ತು, ಯಾಕೆಂದರೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೂ ಹಲವಾರು ಆಸೆಗಳಿರ್ತದೆ. ಬೇರೆ ಒಂದು ಕಬಡ್ಡಿ ಬಗ್ಗೆ ಇಂಟ್ರೆಸ್ಟ್ ಇದ್ದವನಿಗೆ ಈಗ ಎಲ್ಲ ಕಬಡ್ಡಿ ಒಂದು ಭಾಳಷ್ಟು ಪಬ್ಲಿಸಿಟಿ ಪಡೆಯುವ ಸಮಯ, ಪ್ರೊ ಕಬಡ್ಡಿ ಆಗಲಿ, ನ್ಯಾಷನಲ್ ಟೀಮ್ ಆಗಲಿ, ಸಬಳಿ ನನಗೂ ಒಂದಂಥ ಅವಕಾಶ ಸಿಗ್ಬೋದಾ ಅಥವಾ ಅದಕ್ಕೆ ಮುಟ್ಬೋದಾ ಎಂಬ ಆಶೆ ಭಾಳಷ್ಟು ಗ್ರಾಮೀಣ ಮಕ್ಕಳಲ್ಲಿ ಇರ್ತದೆ. ಅಂಥವರಿಗೆ ಪ್ರೋತ್ಸಾಹ ಕೊಡುವ ಉದ್ದೇಶದಿಂದ ಇಲ್ಲಿ ನಾವು ಅವಕಾಶ ಮಾಡಿ ಕೊಟ್ಬಿಟ್ಟೆ. ಅದರಲ್ಲಿ ಬಂದಮೇಲೆ ನನಗೆ ಬಹಳಷ್ಟು ವ್ಯತ್ಯಾಸಗಳನ್ನು ನನ್ನ ಮಕ್ಕಳಲ್ಲಿ ಕಂಡೆ, ಯಾಕೆಂದರೆ ಮಕ್ಕಳಲ್ಲಿ ಒಂದು ದೈಹಿಕವಾಗಿ ಅವರು ಬಲಡ್ಡರಾದ ಸಮಯದಲ್ಲಿ ಮಾನಸಿಕವಾಗಿ ಅವರು ಬಲಡ್ಡರ. ಒಟ್ಟಿನಲ್ಲಿ ಮುಂದೇನು ಎಂಬ ಗುರಿ ಇಲ್ಲದ ಪ್ರತಿಭಾವಂತ ಯುವಕರ ತರಬೇತಿಗೆ ನಿಸ್ವಾರ್ಥ ನೆರವು ನೀಡುವ ಮೂಲಕ ರಾಜೇಶ್ ನಾಯಕ್ ರಾಜಕೀಯ ವ್ಯಕ್ತಿಗಳ ಪೈಕಿ ಭಿನ್ನ ಎನಿಸಿಕೊಂಡಿದ್ದಾರೆ. ಕ್ಯಾಮರಾಮ್ಯಾನ್ ನಾಗರಾಜ್ ಜೊತೆ ಕಲಿಂ ಸರಾಜೆ, ವಿ4 ನ್ಯೂಸ್, ಮಂಗಳೂರು.